ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ಮತ್ತೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಅಖಿಲ ಭಾರತ ಬಂಜಾರ ಯುವ ಸೇನೆ ಪ್ರತಿಭಟನೆಯನ್ನ ನಡೆಸಿದೆ. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು. ಪ್ರತಿಭಟನೆ ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ಬಿಜಿ ಪಾಟೀಲ್, ಹಳ್ಳಿಗಳಲ್ಲಿ ಕುಡಿತ ಹೆಚ್ಚಾಗಿದ್ದು ಸಂಬಂಧಪಟ್ಟ ಇಲಾಖೆ ಅದಕ್ಕೆ ಅನುಮತಿ ನೀಡದೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಭಾರತ ಬಂಜಾರ ಸೇವಾ ಸಂಘ ಡಿಸ್ಟ್ರಿಕ್ಟ್ ಕಲಬುರಗಿ ವತಿಯಿಂದ ಮತ್ತು ಗುಲ್ಬರ್ಗ, ಆಳಂದ, ಚಿಂಚೋಳಿ, ಚಿತ್ತಾಪುರ ಎಲ್ಲ ನಮ್ಮ ಹಳ್ಳಿಗಳಿಂದ ಹೆಣ್ಮಕ್ಕಳು ಬಂದಿದ್ದಾರೆ. ವಿಷಯ ಏನಂದರೆ ಕುಡಿಯೋದು ಇದು ಹೆಂಡಸರಾಯಿ ಡಿಪಾರ್ಟ್ಮೆಂಟ್ದವರು ಅದಕ್ಕೆ ಇದು ಮಾಡ್ತಾ ಇದ್ದಾರೆ, ಅದಕ್ಕೆ ಧಿಕ್ಕಾರ ಹೇಳ್ತಾ ಇದ್ದಾರೆ. ಇವತ್ತು ಜನ ಎಲ್ಲ ಯುವಕರು ಮತ್ತು ಹೆಣ್ಮಕ್ಕಳು ಎಲ್ಲರೂ ಕಲಿತು ಇದೊಂದು ಮಾರ್ಲಕ್ಕೆ ಪರ್ಮಿಷನ್ ಕೊಡಬಾರ್ದು. ಡಿಪಾರ್ಟ್ಮೆಂಟ್ದವ್ರಿಗೆ ಗೊತ್ತಿದೆ ಅಂದ್ರೂ ಅವರು ಬಟ್ಟಿ ಮಾಡೋದನ್ನು ಅವರು ನಿಲ್ಲಿಸಬೇಕು ಮತ್ತು ಇದು ಮುಕ್ತ ಮಾಡಬೇಕಂತ ಈ ಇದರಿಂದ ಹೇಳಕ್ಕೆ ಇಚ್ಛೆ ಪಡುತ್ತೇವೆ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಬಂಜಾರ ಮಹಿಳಾ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷೆ ಡಾಕ್ಟರ್ ಶಾರದಾ ಯಾಕಾಪುರ್ ಅವರು ಮಾತನಾಡಿ, ತಾಂಡಾ ಮತ್ತು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಹೆಚ್ಚಾಗಿದ್ದು ತಾಂಡಾದ ಜನರು ದುಡಿದ ಹಣವನ್ನೆಲ್ಲ ಕುಡಿತಕ್ಕೆ ಹಾಕಿ ಸಂಸಾರ ಹಾಳು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಅನಧಿಕೃತ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು. 24 ಅವರ್ಸ್ ನಲ್ಲಿ ಯಾ ಅಂಗಡಿದಲ್ಲಿನೂ ಯಾ ಕಿರಾಣಿ ದುಕಾನಲ್ಲಿನೂ ನಮಗೆ ಮದ್ಯ ಕಾಣಿಸ್ಬಾರ್ದು, ಮಾರಾಟ ಆಗಬಾರ್ದು. ಇದು ನಾವು ಜಿಲ್ಲಾಡಳಿತಕ್ಕೆ ಮೇಲೆ ಒತ್ತಾಯನ ಹೇರ್ತಾ ಇದ್ದೀನಿ. ಎಲ್ಲರ ಮಹಿಳೆಯರ ಪರವಾಗಿ, ಎಲ್ಲ ಯುವಕರ ಪರವಾಗಿ, ಎಲ್ಲರೂ ಸೇವಾಲಾಲ್ ಮಹಾರಾಜ್ ಕಿ, ಸೇವಾಲಾಲ್ ಮಹಾರಾಜ್ ಕಿ, ಎಲ್ಲ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು. ಯಾರು ನಿಲ್ಲಿಸಬೇಕೋ ನಿಲ್ಲಿಸಬೇಕು, ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ಅನಧಿಕೃತವಾಗಿ. ನಾವು ಯಾರು ಪರವಾಗಿಲ್ಲ, ಯಾರು ವಿರೋಧವಿಲ್ಲ. ನಮಗೆ ಲೈಸೆನ್ಸ್ ಇದ್ದಲ್ಲಿ ನೀವು ಬೇಕಾದಲ್ಲಿ ಮಾರ್ರಿ, ನಮಗೆ ಯಾವ ಅಬ್ಜೆಕ್ಷನ್ನು ಇಲ್ಲ. ಆದರೆ ತಾಂಡಾದಲ್ಲಿ ಹಳ್ಳಿದಲ್ಲಿ ಇಷ್ಟು ಅನಾಹುತಗಳನ್ನು ನಡೀತಾ ಇದ್ದೇವೆ ಅಂದರೆ ಭಾಳ ಮಹಿಳೆಯರೆಲ್ಲರೂ ಸಾಕಾಗಿ ಹೋಗಿದೆ ಅವ್ರ ಕಾಲ. ಜೈ ಹಿಂದ್. ಜೈ ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ. ಕೃತ ಮದ್ಯ ಮಾರಾಟ ತಾಂಡಾ ಹಳ್ಳಿಗಳಲ್ಲಿ, ಅದರಿಂದ ಆಗ್ತಾ ಇರೋ ಅನಾಹುತ ಎಲ್ಲರಿಗೂ ಗೊತ್ತು, ಬಟ್ ಯಾರು ಗಮನ ಕೊಡ್ತಾ ಇಲ್ಲ. ನಾವು ಈ ಗಮನ ಡಿಸೋರ್ ತರೋ ರೀಸನ್ ಏನಂತಂದ್ರೆ ಅನಧಿಕೃತ ಆಗಿ ಮದ್ಯ ಮಾರಾಟ ಬಂದಾಗಬೇಕು. ಒಂದು ಮತ್ತು ಯಾವುದೇ ವ್ಯಕ್ತಿ ವಿರುದ್ಧ, ಸಮಾಜ ವಿರುದ್ಧ ಅಥವಾ ಯಾವುದೇ ಜಾತಿ ವಿರುದ್ಧ ನಮ್ಮ ಹೋರಾಟ ಅಲ್ಲ, ಕೆಟ್ಟ ಚಟ ಏನಿದೆ ಮದ್ಯದ ವಿರುದ್ಧ ನಮ್ಮ ಹೋರಾಟ. ಸೊ ಇದಕ್ಕಾಗಿ ಎಲ್ಲ ನಮ್ಮ ಮಹಿಳಾ ನಮ್ಮ ತಾಯಿಯಂದಿರು ಅವರ ಜೊತೆಯಲ್ಲಿ ನಾವು ಯೂತ್ ಅಖಿಲ ಭಾರತ ಬಂಜಾರ ಸೇವೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಭವಿಷ್ಯ ಭಾಳ ಹಾಳಾಗ್ತಾ ಇದೆ ಮತ್ತು ಲೆಸನ್ಸ್ ಇದ್ದಲ್ಲಿ ತೊಗೊಳಕ್ಕೆ ನಾವೇನು ಬೇಜಾರು ಪಡೆಯಂಗಿಲ್ಲ. ಆದರೆ ತಾಂಡ ಮನೆ ಮನೆಯಲ್ಲಿ ಸಿಗ್ತಾ ಇದೆ. ಇದರಲ್ಲಿ ನಾವೇನು ಪಕ್ಷ ಇಲ್ಲಿ ಯಾವ ಪಕ್ಷದ ಕಡೆಯಿಂದ ಇಲ್ಲ. ಇದರಲ್ಲಿ ಎಲ್ಲರೂ ನಮ್ಮ ಬಂಜಾರ ಸಮಾಜದ ಎಲ್ಲ ಮುಖಂಡರು, ಹಿರಿಯರು, ಮಹಿಳೆಯರು, ಯಾಕಂದರೆ ಅವ್ರಿಗೆ ತ್ರಾಸು ಭಾಳ ಆಗ್ತಾ ಇದೆ. ನಾವು ಸಿಟೀಲಿ ಇರ್ತೀವಿ, ನಮಗೆ ಏನು ಗೊತ್ತಾಗ್ತದೆ. ನೀವು ತಾಂಡ ಹೋಗುವಂಥದ್ದು ನೋಡ್ಕೊಳ್ಳಿ, ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು. ಮುಂಜಾನೆ ಸಂಜೆ ತನಕ ದುಡಿತಾರೆ, ಆ ಸಂಜೆಗೆ ಬಂದು ಸರಿಯಾಗಿ ದುಡ್ಡು ಕೊಡ್ತಾರೆ. ಕೊಟ್ಟಲೆ ಅಂದರೆ ಹೊಡೆಯೋದು, ಬಡಿಯೋದು, ಹೊರಗೆ ಹಾಕೋದು, ಹಿಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಮಕ್ಕಳ ಮೇಲೂ ಭಾಳ ದೊಡ್ಡ ಪರಿಣಾಮ ಆಗ್ತಾ ಇದೆ. ಇದರಲ್ಲಿ ನಮ್ಮ ಬಂಧುಗಳಿರಲಕ್ಕ ಯಾರು ಮಾರಲಕ್ಕ ಅವ್ರ ಮೇಲೆಲ್ಲ ನಾವು ಎಚ್ಚನ್ ತೊಗೋತೀವಿ. ಯಾರೇ ಇಲ್ಲ, ನಮ್ಮ ಮಗ ಮಾಡ್ತಾನೂ ನಾವು ಎಚ್ಚನ್ ತೊಗೊಳ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಹಳ್ಳಿಗಳಿಗೆ 24 ತಾಸು ಎಷ್ಟು ಅಂಗಡಿಗಳು ಬಂದ್ ಆಗ್ತವೆ ನೋಡ್ತೀವಿ ನಾವು.